ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಸಂದರ್ಶನ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಗುಪ ಹೋಬಳಿಯ ಸುಳ್ಳೂರು ಐನೆಮಾಡ್ ಕ್ಷೇತ್ರದಿಂದ ಸೈದೂರು ಗ್ರಾಮ ಪಂಚಾಯತಿಗೆ ನೂತನವಾಗಿ ಸದಸ್ಯರಾದ ಶ್ರೀಮತಿ ಸುಜಾತಾ ವೈಭವ್ ಕೃಷ್ಣಪ್ಪ ಅವರಿಗೆ ಸ್ವಾಗತ ಸರ್. ನಮಸ್ಕಾರ ಸರ್. ನಿಮ್ಮ ಹೆಂಡತಿಯವರು ರಾಜಕೀಯ ಬಳಿಗಿಂತ ಮುಂಚೆ ಏನು ಕೆಲಸ ಮಾಡ್ತಾ ಇದ್ದಾರೆ? ಅವರು ಕೃಷಿನೇ ಮಾಡ್ತಾರೆ. ಕೃಷಿನೇ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸರ್. ನೀವು ರಾಜಕೀಯ ರಂಗಕ್ಕೆ ನಿಮ್ಮ ಹೆಂಡತಿಯವರು ಹಾಕ್ತಾರಲ್ಲ. ನಾನು ಮುಂಚೆ ಸದಸ್ಯನಾಗಿ ಇಲ್ಲಿ ಕೆಲಸ ಮಾಡ್ತಿದ್ದೆ, ಮಾಡಿದ್ದೆ, ಒಳ್ಳೆ ಹೆಸರಿತ್ತು. ಮತ್ತೆ ಜನರ ಒಂದು ಅಭಿಪ್ರಾಯ ಮತ್ತೆ ಒತ್ತಡಕ್ಕಾಗಿ ಮತ್ತೆ ಜನರ ಸೇವೆ ಮಾಡ್ಬೇಕನ್ನೋ ಒಂದು ಇದರಿಂದ ನಾನು ಅವರು ರಾಜಕೀಯ ತಂದೆ. ಇದು ಎರಡನೇ ಬಾರಿ ನಿಮ್ಮ ಹೆಂಡತಿಯವ್ರನ್ನ ಆಸ್ತಿ ತರ್ತಾ ಇದ್ದೀರಿ? ಅವ್ರಿಗೆ ಮೊದಲನೇ ಬಾರಿ. ನಾನು ಈ ಮುಂಚೆ ನೀವು ಮೊದಲನೇ ಬಾರಿ ಸರ್, ಎರಡನೇ ಬಾರಿ ಅವ್ರನ್ನ ಆಸ್ತಿ ತರ್ತಾ ಇದ್ದಾರೆ ಸರ್. ನಿಮ್ಮ ಈ 5 ವರ್ಷ ಅವಧಿಯಲ್ಲಿ ನಿಮ್ಮ ಗ್ರಾಮಕ್ಕೆ ಏನೇನು ಕೆಲಸ ಕಾರ್ಯಗಳು ಮಾಡ್ಬೇಕಂತ ಅನ್ಕೊಂಡಿದ್ದೀರಿ? ಇಲ್ಲಿ ಮುಖ್ಯವಾಗಿ ಬೇಕಾಯ್ತು ರಸ್ತೆಗಳು, ಕುಡಿಯುವ ನೀರು ಅವಶ್ಯಕತೆ ಇದೆ ಈಗ. ಆದರೂ ಅದನ್ನ ಇನ್ನೂ ಸುಧಾರಣೆ ಮಾಡಬೇಕು, ಎಲ್ಲರಿಗೂ ಸಮರ್ಪಕವಾಗಿ ಇರಬೇಕು ಅನ್ನೋದು. ರಸ್ತೆಗಳಿಗೆ ನಡೀತೀವಿ, ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಾಗಿ ಈಗ ರಸ್ತೆಗಳನ್ನು ಭಾಳ ಅವಶ್ಯಕತೆ ಇದೆ ಈಗ. ಮತ್ತೆ ಜನರಿಗೆ ಕೆಲಸ ಅಂದ್ರೆ ಈಗ ಉದ್ಯೋಗ ಖಾತ್ರಿ, ಈಗಾಗಲೇ ನಾವು 9 ತಿಂಗಳ ಆರಿಸಿ ಬಂದ ನಂತರ ಸುಮಾರು 8 ಲಕ್ಷ ರೂಪಾಯಿ ವರ್ಕ್ ಈಗ ಆಗಿದೆ. ಈಗಾಗಲೇ 9 ತಿಂಗಳಲ್ಲೇ 8 ಲಕ್ಷ ಉದ್ಯೋಗ ಖಾತ್ರಿ ಆಗಿದೆ. ಇನ್ನು ಈ ಬೀದಿ ಲೈಟ್ ಇದೆಲ್ಲ ಸ್ವಲ್ಪ ಸಮಸ್ಯೆ ಇತ್ತು, ಅವು ಲೈನ್ ಎಲ್ಲ ಬೇಕಿತ್ತು. ಅದು ನಮ್ಮ 13-14 ಹಣಕಾಸಿನೆಲ್ಲ ಬೀದಿ ಲೈಟಿಗೆ ಇಟ್ಕೊಂಡಿದ್ವಿ. ಮತ್ತೆ ಇದರಲ್ಲಿ ಬೀದಿ ಲೈಟ್, ಆಮೇಲೆ ಒಂದೆರಡು ಚಿಕ್ಕ ಪುಟ್ಟ ರಸ್ತೆ ಸಹಿತ ಮಾಡಿದ್ವಿ. ಈಗ ಸರ್ ಗ್ರಾಮ ಪಂಚಾಯತಿ ಬರ್ತಿರೋ ಅನುದಾನ ಬಗ್ಗೆ ನಿಮ್ಮ ಅಭಿಪ್ರಾಯ? ಅನುದಾನ ಏನು ಅಭಿವೃದ್ಧಿ ಅನುದಾನ ಅಂತ ಹೇಳ್ತಾರೆ ಅಂದ್ರೆ ಪೂರ್ತಿ ಕೊಡ್ತಾ ಇಲ್ಲ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಅನುದಾನ ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ ಇಲ್ಲಿ ದಿನ ಪ್ರತಿನಿತ್ಯ ಜನರ ಸಮಸ್ಯೆಗೆ ಸ್ಪಂದಿಸರು ಮತ್ತು ಸಿಗೋರು ಅಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರು. ಇನ್ನು ಯಾರೇ MLAಗಳಾಗ್ಲಿ ಅಥವಾ ಯಾರಾಗ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅವರು ಸಿಗಲ್ಲ. ಈ ಪ್ರತಿದಿನ ದಿನ ಬೆಳಗ್ಗೆ ಅಂದ್ರೆ ನಾವು ಅವರ ಸಮಸ್ಯೆಗೆ ಸ್ಪಂದನೆ ಆಗ್ಲೇಬೇಕಾಗುತ್ತೆ. ಏನೇ ಸಮಸ್ಯೆಗಳು ನಮ್ಮ ಹತ್ರ ಬರ್ತಾರೆ, ಅದಕ್ಕಾಗಿ ಹೆಚ್ಚಿನ ಅನುದಾನವನ್ನು ಕೊಟ್ಟರೆ ಏನು ಏನು ಈಗ ನೀವು ಈಗಾಗಲೇ ಹೇಳಿದಂಗೆ MLAಗಳಿಗೆ ಮತ್ತು MPAಗಳಿಗೆ ಅಲ್ಲಿ ಹಿಂಗೆ ಅವ್ರು ಕೊಟ್ಟು ಇಂತಿಷ್ಟು ಅನುದಾನ ಅಂತ ಇರುತ್ತಲ್ಲ, ಅದನ್ನು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೊಟ್ಟರೆ ತುಂಬಾ ಅನುಕೂಲ ಆಗುತ್ತೆ. ಅದರಿಂದ ಏನಾಗಿದೆ ಅಂತ ಪರಿಸ್ಥಿತಿ ಬರೇ ಬಾಯಿ ಮಾತಿನಲ್ಲಿ ಜನಸೇವೆ ಆಗ್ತಿದೆ. ಅನುದಾನ ಏನು ಬರ್ತಾ ಇಲ್ಲ, ಜನರಿಗೆ ಕಷ್ಟಗಳಿಗೆ ಅಥವಾ ಜನರ ಏನು ಅಹವಾಲ್ ಇದೆ ಅವಕ್ಕೆ ಸ್ಪಂದನೆ ಮಾಡಕ್ ಆಗ್ತಾ ಇಲ್ಲ. ಹೆಂಗಾಗಿದೆ ಅಂತ ಸರಿ ಕೊಟ್ಟು ಇಸ್ಕೊಂಡಂಗಾಗಿಬಿಟ್ಟಿದೆ ಸರ್ಕಾರದ ಒಂದು ರೀತಿ. ಸರಿ ಸರ್, ಈ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀರಿ, ನಿಮ್ಗೆ ಗೌರವಧನ ಅಂತ ಕೊಡ್ತಾ ಇದ್ರೆ ಅದ್ರ ಬಗ್ಗೆ ತೃಪ್ತಿ ಆಯ್ತು ಸರ್? ಅತೃಪ್ತಿ ಆಯ್ತು ಅಲ್ಲ, ಇನ್ನೂ ಹೆಚ್ಚಿಗೆ ಕೊಟ್ರೆ ಒಳ್ಳೇದು ಅಂದ್ರೆ ಇನ್ನು ಕೆಲಸ ಮಾಡಕ್ಕೆಲ್ಲ ಒಂದು ಉತ್ತೇಜನ ಕೊಟ್ಟಂಗೆ ಆಗ್ತದೆ. ಈಗ ಒಂದು ಇವತ್ತು ಕೂಲಿ ಹೋದ್ರೆ ಒಂದು 200-300 ರೂಪಾಯಿ ಸಂಬಳ ಕೊಡ್ತಾರೆ. ಈಗ ಮೀಟಿಂಗ್ ಪ್ರತಿನಿತ್ಯ ಅಂದ್ರೆ ಗ್ರಾಮ ಪಂಚಾಯತಿ ಅಂದ್ರೆ ಯಾವುದೇ ನಮ್ಮ ಕೆಲಸಗಳಿದ್ರು ಅದು ಬಿಟ್ಟು ನಾವು ಸಾರ್ವಜನಿಕ ಕೆಲಸವನ್ನು ಮಾಡ್ಬೇಕಾಗುತ್ತೆ, ಮೀಟಿಂಗ್ ಹೇರಿಂತದ್ದು. ಅದರಿಂದ ಅನುದಾನ ಹೆಚ್ಚಿಗೆ ಗೌರವಧನ ಹೆಚ್ಚಿಗೆ ಕೊಡೋದ್ರಿಂದ ಇನ್ನೂ ಅಭಿವೃದ್ಧಿ ಮಾಡಕ್ಕೆ ಮತ್ತೆ ಸಾಮಾಜಿಕ ಸೇವೆ ಮಾಡಕ್ಕೆ ಒಂದು ಉತ್ತೇಜನ ಕೊಟ್ಟಂಗಾಗುತ್ತೆ ಅಂತ ಅಂತೀವಿ. ಸರಿ, ಈಗ ಕೆಳ ಮಾದರಿ ಪದ್ಧತಿನ ಕರ್ನಾಟಕ ತಂದ್ರೆ ಅನುಕೂಲತೆ ಸರ್? ಹೌದು, ಆ ತರ ಮಾಡೋದು ಒಳ್ಳೆ. ಈಗ ನೋಡಿದ್ದೀನಿ ಅದ್ರ ಬಗ್ಗೆ ಓದಿ ತಿಳ್ಕೊಂಡಿದ್ದೀನಿ. ಕೇರಳ ಮಾದರಿನ ಇಲ್ಲಿ ತರೋದ್ರಿಂದ ಬಹಳಷ್ಟು ಅನುಕೂಲ ಆಗುತ್ತೆ ಮತ್ತೆ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಸಹಕಾರಿ ಆಗುತ್ತೆ. ಸರಿ, ಈಗ ನಾವು ಗ್ರಾಮೀಣ ಪ್ರದೇಶದ ಸಮಸ್ಯೆಗಳನ್ನ ಗ್ರಾಮ ಪಂಚಾಯತಿ ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯ ನೇರ ವಿಡಿಯೋ ಚಿತ್ರೀಕರಣ ಬಗ್ಗೆ, ಇಲ್ಲಿ ಕೊರತೆಗಳ ಬಗ್ಗೆ ನೇರ ವಿಡಿಯೋ ಚಿತ್ರೀಕರಣ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ತೀರಿ? ಸರಿ, ಈ ಒಂದು ಮಾಡೋದ್ರಿಂದ ಎಲ್ಲ ನೋಡ್ತಾರೆ, ಇದೊಂದು ಆಂದೋಲನ ಆಗಿ ಮಾರ್ಪಡ್ಬೇಕಂತ ನಾನು ಕೇಳ್ತಿದ್ದೀನಿ. ಯಾಕಂದ್ರೆ ಎಲ್ಲರ ಅಭಿಪ್ರಾಯ ತಿಳ್ಕೊಳ್ಳೋದ್ರಿಂದ ಈ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ಅಭಿಪ್ರಾಯಗಳೇನು, ಆ ಊರಿನ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಇದು ತಿಳಿಸಿದೆ. ಅದರಿಂದ ಇದೊಂದು ಆಂದೋಲನ ಆಗಿ ಮಾರ್ಪಡ್ಬೇಕಂತ ನಾನು ಹೇಳ್ತಿದ್ದೆ. ಈ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯನ ಒಟ್ಟುಗೂಡಿಸಿ ನಾನು ತಾಲೂಕು, ಜಿಲ್ಲಾ ಅಂತ ಮತ್ತು ರಾಜ್ಯ ಮಟ್ಟದಲ್ಲಿ ಸರ್ಕಾರ ಮೇಲೆ ಒತ್ತಡ ತರಲು, ಕುಂದುಕೊರತೆಗಳ ಬಗ್ಗೆ ಸರ್ಕಾರ ಮೇಲೆ ಒತ್ತಡ ತರಲು ಸಮಾವೇಶ ಇಡ್ಕೋಬೇಕಂತ ಅನ್ಕೊಂಡಿದ್ದೀವಿ. ಅದ್ರ ಬಗ್ಗೆ ನೀವು ಅಭಿಪ್ರಾಯ? ಇದು ಒಂದು ಒಳ್ಳೆ ಯೋಜನೆ ಮತ್ತು ಯೋಚನೆ, ಇದನ್ನು ಖಂಡಿತ ಮಾಡಿ ಅನುಕೂಲ ಆಗುತ್ತೆ. ಸರಿ, ತಮ್ಮ ಅತ್ಯಮೇಲಾದ ಸಮಯವನ್ನು ನಮ್ಮ ಸಂದರ್ಶನ ಕಾರ್ಯಕ್ರಮಕ್ಕೆ ಹಂಚಿಕೊಂಡಿದ್ದಕ್ಕೆ ಮತ್ತು ನಮ್ಮ ಸಂಸ್ಥೆಯ ಅಭಿನಯ ಪ್ರಮಾಣ ತೋರಿಸಿ.